ದೆಹಲಿಗೆ ಬಂದಿದ್ದಾರೆ ಹಲವು ಶಾಸಕರು ಮೊದಲ ಭೇಟಿಯಲ್ಲಿ ಸಂಪುಟ ರಚಿಸೋ ಬಗ್ಗೆ ಸಿಎಂ ಚರ್ಚಿಸೋದು ಡೌಟ್ಫುಲ್ ಆಗಿದೆ ಆದರೆ ಸಿಎಂ ದೆಹಲಿಗೆ ತೆರಳುವ ಮುನ್ನವೇ ಸಚಿವ ಕಾಂಕ್ಷಿಗಳ ಪರೇಡ್ ದೆಹಲಿಯಲ್ಲಿ ಜೋರಾಗಿದೆ ಹಾಲಿ ಶಾಸಕರು ಮಾಜಿ ಸಚಿವರಿಂದ ಭರ್ಜರಿ ಲಾಬಿ ಸಿಎಂ ದೆಹಲಿಗೆ ತೆರಳುವ ಮುನ್ನವೇ ಸಚಿವ ಕಾಂಕ್ಷಿಗಳು ದೆಹಲಿಯನ್ನು ತಲುಪಿದ್ದಾರೆ ಈಗ ಸಿಎಂ ದೆಹಲಿಯಲ್ಲಿ ಇದ್ದು ಅಲ್ಲಿ ವರಿಷ್ಠರಿಗೆ ಧನ್ಯವಾದ ತಿಳಿಸಲಿದ್ದಾರೆ ಆ ಸಂದರ್ಭದಲ್ಲಿ ಸಂಪುಟ ರಚನೆಯ ಬಗ್ಗೆ ಮಾತುಕತೆ ನಡೆಯೋದು ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ ಆದರೆ ಆಕಾಂಕ್ಷಿಗಳ ಲಾಬಿ ಮಾತ್ರ ಮುಂದುವರೆದಿದೆ ಅಶೋಕ್ ಸಿಪಿ ಯೋಗೇಶ್ವರ್ ಕತ್ತಿ ದೆಹಲಿಗೆ ಯೋಗೇಶ್ವರ್ ಜೊತೆ ಅರವಿಂದ್ ಬೆಲ್ಲದ್ ಕೂಡ ದೆಹಲಿಗೆ ತೀವ್ರ ಕುತೂಹಲ ಮೂಡಿಸಿದೆ ರಾಜ್ಯ ಸಚಿವ ಸಂಪುಟ ಸಿಎಂ ಏಕಾಂಗಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈಗ ತಮ್ಮನ್ನ ಮುಖ್ಯಮಂತ್ರಿಯನ್ನಾಗಿಸಿದ್ದಕ್ಕೆ ವರಿಷ್ಠರಿಗೆ ಧನ್ಯವಾದ ತಿಳಿಸೋದಕ್ಕೆ ದೆಹಲಿಯಲ್ಲಿದ್ದಾರೆ ಆದರೆ ಸಿಎಂ ದೆಹಲಿ ತಲುಪೋದಕ್ಕೂ ಮುನ್ನವೇ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಆಲ್ರೆಡಿ ಇದ್ದರು ಎಲ್ಲರಿಂದ ಲಾಬಿ ಜೋರಾಗಿ ನಡೆಯತಾ ಇದೆ ಸಚಿವಾಕಾಂಕ್ಷಿಗಳ ಪರೇ ಆರಶೋಕ್ ಯೋಗೇಶ್ವರ್ ಕತ್ತಿ ಅರವಿಂದ್ ಬೆಲ್ಲದ್ ದೆಹಲಿಗೆ ಈ ಬಾರಿ ಸಂಪುಟದಲ್ಲಿ ಯಾರಿಗೆ ಸ್ಥಾನ ಯಾರಿಗೆ ಲಕ್ ಯಾರಿಗೆ ಕೋಕ್ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಹೀಗಾಗಿ ಬಿಎಸ್ವೈ ಸಂಪುಟದಲ್ಲಿ ಸಚಿವರಾದಂತವರು ಈ ಬಾರಿಯೂ ಸಚಿವಗಿರಿಯನ್ನು ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ ನಡೆಸಿದ್ರೆ ಇನ್ನು ಹೊಸ ಮುಖಗಳು ತಮಗೆ ಅವಕಾಶ ಸಿಗಬಹುದಾ ಎನ್ನುವಂತ ನಿರೀಕ್ಷೆಯಲ್ಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್